ವೀಕ್ಷಕರೇ ನಮಸ್ಕಾರ ಸಿಂಧಗಿ ಬೈ ಎಲೆಕ್ಷನ್ ದಿನ ದಿನ ಕಾವೇರ್ತಿದೆ ಇವತ್ತು ಅಂತಿಮ ಹಂತದ ಪ್ರಚಾರದ ನಡೀತಾ ಇದೆ ನನ್ನ ಜೊತೆ ಈಗ ಬಸವ ಕಲ್ಯಾಣದ ಶಾಸಕರಾದಂತ ಶಣ್ಣು ಸಲಗಾರ ಅವರು ಇದ್ದಾರೆ ಬಸವ ಕಲ್ಯಾಣದ ಬೈ ಎಲೆಕ್ಷನ್ ಅಲ್ಲಿ ಕಳೆದ ಕೆಲವು ತಿಂಗಳಷ್ಟೇ ಹಿಂದೆ ಅಷ್ಟೇ ವಿನ್ ಆಗಿ ಈಗ ಇಲ್ಲೂ ಸಹ ಬೈ ಎಲೆಕ್ಷನ್ ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಫೈನ್ ಬೈ ಎಲೆಕ್ಷನ್ ಅಲ್ಲಿ ಶಾಸಕರಾದ್ರೆ ಈಗ ಇಲ್ಲೊಂದು ಬೈ ಎಲೆಕ್ಷನ್ ಮಾಡಕ್ಕೆ ಬಂದಿದ್ದೀರಿ ಏನು ಕಾನ್ಫಿಡೆನ್ಸ್ ನಿಮಗೆ ಈ ಚುನಾವಣೆಯಲ್ಲಿ ಬಸವ ಕಲ್ಯಾಣ ಉಪಚುನಾವಣೆಯಲ್ಲಿ ಕೂಡ ನಾನು ಶಾಸಕನಾಗಿ ಆಯ್ಕೆಯಾದೆ ಇವತ್ತು ಸಿಂಧಗಿಯಲ್ಲಿನೂ ಕೂಡ ಸಮಸ್ತ ಸಿಂಧಗಿ ಮತಕ್ಷೇತ್ರದ ಎಲ್ಲ ಮಹಾಜನತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ರಮೇಶ್ ಭುಸ್ನೂರ್ ಅವರನ್ನು ಈ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಂತಕ್ಕಂತ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದಕ್ಕೆ ಕಾರಣ ಇವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಜಗತ್ತಿಗೆ ಕಾಡತಕ್ಕಂತ ಕೊರೋನಾ ಮಹಾಮಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕಾರ್ಯನಿರ್ವಹಣೆ ಮಾಡಿದಂತ ರೀತಿ ಇವತ್ತು ರೈತರಿಗೆ ಬಡ ರೈತರಿಗೆ ಇವತ್ತು ಸರ್ಕಾರ ಸಹಾಯಧನ ಕೊಡತಕ್ಕಂತ ಒಂದು ರೀತಿ ಅನೇಕ ಅನೇಕ ಸಹಸ್ರ ಕಾರ್ಯಕ್ರಮಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ದೀನ ದಲಿತರಿಗೆ ಬಡವರಿಗೆ ಅಲ್ಪಸಂಖ್ಯಾತರಿಗೂ ಕೂಡ ಕೊಡತಕ್ಕಂತ ಒಂದು ನೆಲಗಟ್ಟಿನಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ರಮೇಶ್ ಭುಸ್ನೂರ್ ಅವರನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಈ ಸಲ ನಾವು ಕಳ್ಕೋಬಾರ್ದು ಅಂಥೇಳಿ ಇಡೀ ಜನ ಒಕ್ಕೋರಲ್ಲಿನ ಒಂದು ದೃಢ ನಿಲುವಿಗೆ ಬಂದಿದ್ದಾರೆ ರಮೇಶ್ ಭುಸ್ನೂರ್ ಅವರನ್ನು ಆಯ್ಕೆ ಮಾಡಬೇಕಂತ ಹೇಳಿ ವೀಕ್ಷಕರೇ ನಿಮಗೊಂದು ವಿಷಯ ಗೊತ್ತಿರಲಿ ಬಸವ ಕಲ್ಯಾಣದಲ್ಲಿ ನಾರಾಯಣ ರಾವ್ ಅವರು ತಿರ್ಕೊಂಡ ನಂತರ ನಡೆದಂಥ ಚುನಾವಣೆ ಅನುಕಂಪದಲ್ಲಿ ಅವ್ರು ಗೆಲ್ತಾರೆ ಅಂತಿದ್ರು ಆ ಅನುಕಂಪ ಗೆಲ್ಲಿಲ್ಲ ಇವ್ರು ಗೆದ್ರು ಇಲ್ಲೂ ಅಷ್ಟೇ ಏನು ಮನುಗುಳಿ ಅವರು ತಿರ್ಕೊಂಡಿದ್ದಾರೆ ಅವ್ರ ಮಗ ಅಶೋಕ್ ಮನುಗುಳಿ ಅನುಕಂಪದಲ್ಲಿ ಗೆಲ್ತಾರೆ ಅನ್ನೋ ಚರ್ಚೆ ಇದೆ ಹಾಗಾಗಿ ಇವರು ಹೇಳ್ತಿದ್ದಾರೆ ಇಲ್ಲೇನ ಅನುಕಂಪ ವರ್ಕೌಟ್ ಆಗುತ್ತಾ ಯಾಕೆಂದ್ರೆ ನೀವು ಅನುಕಂಪವನ್ನು ಮೀರಿ ಗೆದ್ದು ಬಂದಿದ್ದೀರಲ್ಲಿ ಇಲ್ಲಿ ಅನುಕಂಪದ ಬಗ್ಗೆ ಏನು ಹೇಳ್ತಿರ್ತಾವು ಅನುಕಂಪದ ಪ್ರಶ್ನೆನೇ ಇಲ್ಲಿ ಬರೋದಿಲ್ಲ ಯಾಕೆ ಅಂದರೆ ಇವತ್ತು ಮನುಗುಳಿ ಸಾಹೇಬರು ಹೋಗ್ತಾರೆ ಅಂಥೇಳಿ ನಮಗೂ ಗೊತ್ತಿರಲಿಲ್ಲ ಅದು ಅವ್ರದ್ದು ಒಂದು ಸ್ವಾಭಾವಿಕ ಸಾವು ಅದು ಅವರಿಗೂ ಕೂಡ 80 ವರ್ಷ ವಯಸ್ಸಾಗಿತ್ತು ಹೀಗಾಗಿ ಯಾವುದೇ ಒಂದು ಅನುಕಂಪದ ಪ್ರಶ್ನೆ ಬರಲ್ಲ ಅದು ಅನುಕಂಪ ಅಂತಕ್ಕಂಥದ್ದು ಏನಾದರೂ ಜನರಿಗಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಮೇಲೆ ಅನುಕಂಪ ರಮೇಶ್ ನರೇಂದ್ರ ಮೋದಿಯವರ ಕೆಲಸದ ಮೇಲೆ ಅನುಕಂಪ ನಿಮಗೆ ಸಹಜವಾಗಿ ಬಹಳ ಚರ್ಚಿತ ವಿಷಯ ಅಂತಂದ್ರೆ ರಮೇಶ್ ಭುಸ್ನೂರ್ ಅವರು 10 ವರ್ಷ ಶಾಸಕರಾಗಿದ್ರು ಎರಡು ಬಾರಿ ಶಾಸಕರಾಗಿದ್ರು ಸೊ ಈ ಚುನಾವಣೆಯಲ್ಲಿ ನಿಮಗೆ ನೀವು ಪ್ರಚಾರ ಕೂತಂತ ಸಂದರ್ಭದಲ್ಲಿ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಂಬಂಧಪಟ್ಟಂತ ಏನಾದರೂ ವಿಷಯಗಳು ಪ್ರಸ್ತಾಪ ಆಗ್ತಿದೆಯೇ ಅದೇನಾದರೂ ಬಿಸಿ ತಟ್ಟಿದೆಯಾ ತಮಗೆ ಜನ ಇವತ್ತು ಅನೇಕ ಪತ್ರಿಕೆಗಳು ಓದ್ತಾರೆ ಮಾಧ್ಯಮದಲ್ಲಿ ನೋಡ್ತಾರೆ ಇವತ್ತು ಪೆಟ್ರೋಲ್ ಬೆಲೆ ಏರಿಕೆಗೆ ಮತ್ತು ಈ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅದೊಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಇಶ್ಯೂ ಅದು ಹೀಗಾಗಿ ಅದಕ್ಕೆ ಸರ್ಕಾರ ಹೊಣೆ ಅಲ್ಲ ವಿಶೇಷವಾಗಿ ರಾಜ್ಯ ಸರ್ಕಾರ ಅಂತೂ ಹೊಣೆ ಅಲ್ಲವೇ ಅಲ್ಲ ಹೀಗಾಗಿ ಬಹುತೇಕ ಇಂಥ ಅವಕಾಶ ಕಳ್ಕೊಳ್ತಕ್ಕಂಥ ದಡ್ರ ಜನ ಅಲ್ಲ ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ ಸರ್ಕಾರ ಯಾವುದದ ಬಹುತೇಕ ನಾವು ಏನಾದರೂ ಕಾಂಗ್ರೆಸ್ ಮತ ಕೊಟ್ಟರೆ ಅಥವಾ ಜೆ ಡಿ ಎಸ್ಗೆ ಒಂದು ವೇಳೆ ಏನರೆ ಮತ ಕೊಟ್ಟರೆ ಬಹುತೇಕ ಅದು ಒಯ್ದು ಓಟ್ ಒಯ್ದು ಭೀಮಾನ್ ನದಿಯಾದಾಗ ಹಾಕ್ದಂಗೆ ಆತ ಅಂತೇಳಿ ಇವತ್ತೆಲ್ಲ ಹಳ್ಳಿ ಜನನು ತೀರ್ಮಾನ ಮಾಡಿದ್ದಾರೆ ಇವತ್ತು ನಾವೇನರೆ ಬಡವರು ಬದುಕಬೇಕು ನೂರಾರು ಯೋಜನೆಗಳು ಬರಬೇಕು ಸರ್ಕಾರದ ಇವತ್ತು ಸರ್ಕಾರದ ಮುಖಾಂತರ ನೂರಾರು ಕೋಟಿ ಹಣ ಅಭಿವೃದ್ಧಿಗಾಗಿ ಬರ್ತದೆ ಇನ್ನೂ ಜನರಿಗೆ ಹೆಲ್ಪ್ ಆಗ್ತಂತಕ್ಕಂಥ ಒಂದು ಸ್ಪಷ್ಟ ನಿಲುವು ಜನರಿಗೆ ಈಗಾಗಲೇ ಆಗಿದೆ ಹೀಗಾಗಿ ಜನ ಯಾವುದೇ ಕಾರಣಕ್ಕೂ ರಮೇಶ್ ಭುಸ್ನೂರ್ ಅವರಿಗೆ ಕೈ ಬಿಡೋದಿಲ್ಲ ಸುಮಾರು 20,000 ಮತಗಳಕ್ಕಿಂತ ಹೆಚ್ಚಿನ ನಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಬಸವ ಕಲ್ಯಾಣದ ನೂತನ ಶಾಸಕರಾದಂಥ ಶಣ್ಣು ಸಲಗಾರ ಅವರು ತುಂಬ ಸ್ಮಾರ್ಟ್ ಆಗಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಜನ ಇದು ಯಾವುದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಸ್ಪಷ್ಟವಾಗಿ ರಮೇಶ್ ಭುಸ್ನೂರ್ ಅವರನ್ನ ಕೈ ಹಿಡಿತಾರೆ ಅನುಕಂಪದ ಪ್ರಶ್ನೆ ಇಲ್ಲಿಲ್ಲ ಬಿಕಾಸ್ ಆಫ್ ಆ ಥರದ ವಾತಾವರಣ ಕೂಡ ಇಲ್ಲಿಲ್ಲ ರಮೇಶ್ ಭುಸ್ನೂರ್ ಅವರಿಗೆ ಓಟ್ ಹಾಕೋದ್ರ ಮೂಲಕ ಅಭಿವೃದ್ಧಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಬಸವ ಕಲ್ಯಾಣದ ಶಾಸಕರಾದಂಥ ಶಣ್ಣು ಸಲಗಾರ ಅವರು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಎಸ್ ವೀಕ್ಷಕರೇ ಫೈನ್ಲಿ ನಿಮ್ಮ ಪ್ರಕಾರ ಇವ್ರು ಹೇಳಿದ್ರು ನಾಯಕರು ಹೇಳ್ತಿರ್ತಾರೆ ಸೊ ನಿಮ್ಮ ಪ್ರಕಾರ ಈ ಒಂದು ಸಿಂಧಗಿ ಬೈ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ